ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಗೆ ಎಐಸಿಸಿ ವರಿಷ್ಠರು ಸರ್ಕಸ್ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ. ಬಹಳ ಇಂಪಾರ್ಟೆಂಟ್, ಹಿರಿಯ ನಾಯಕರ ಜೊತೆ 1-to-1 ಸಭೆ ನಡೆಸಲಿದ್ದಾರೆ. ಅದರಲ್ಲೂ ಕೆಪಿಸಿಸಿ ಕಾರ್ಯದರ್ಶಿಗಳ ಜೊತೆ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಮೋಹನ್ ಪ್ರಕಾಶ್ ಸಭೆ ನಡೆಸಲಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಮಹತ್ವದ ಸಭೆ ನಡೆಯಲಿದೆ. ಎಂಬಿ ಪಾಟೀಲ್ ಜೊತೆ ಈಗಾಗಲೇ ಪ್ರಚಾರ ಸಮಿತಿ ಅಧ್ಯಕ್ಷರು ಎಂಬಿ ಪಾಟೀಲ್, ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ, 1-to-1 ಮೀಟಿಂಗ್ ನಡೀತಾ ಇದೆ. ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಮೋಹನ್ ಪ್ರಕಾಶ್ ಮತ್ತು ಎಂಬಿ ಪ್ರಕಾಶ್ ನಡುವೆ, ಎಂಬಿ ಪಾಟೀಲ್ ನಡುವೆ ಮಾತುಕತೆ ನಡೀತಾ ಇದೆ. ಸಂಜಯ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆ ಫೈನಲ್ ಮೀಟಿಂಗ್ ಕೂಡ ನಡೆಯಲಿದೆ. ಸರಣಿ ಸಭೆಗಳನ್ನು ನಡೆಸಿ ಅಭಿಪ್ರಾಯವನ್ನು ಸ್ಕ್ರೀನಿಂಗ್ ಕಮಿಟಿ ಸಂಗ್ರಹಿಸ್ತಾ ಇದೆ. ಎಂ ಬಿ ಪಾಟೀಲ್ ಜೊತೆ ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಸದ್ಯಕ್ಕೆ ನಡೀತಾ ಇದೆ. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆ ಬಗ್ಗೆ ನಿಮ್ಮ ಪವರ್ ಟಿವಿಗೆ ಮಾಹಿತಿ ಲಭ್ಯ ಆಗಿದೆ. ಎಂ ಬಿ ಪಾಟೀಲ್ ಮತ್ತು ಮೋಹನ್ ಪ್ರಕಾಶ್, ಈಗಾಗಲೇ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಎಂ ಬಿ ಪಾಟೀಲ್ ಮತ್ತು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಕೂಡ ಹೌದು, ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಯಾವ ನಿರ್ಧಾರಗಳನ್ನು ಕೈಗೊಳ್ತಾರೆ ಅಂತ ಏಕಾಏಕಿ ಹೇಳೋಕೆ ಬರೋಲ್ಲ. ಎಲ್ಲ ನಾಯಕರನ್ನು ಕಾನ್ಫಿಡೆನ್ಸ್ಗೆ ತೆಗೆದುಕೊಂಡು, ಗಣನೆಗೆ ತೆಗೆದುಕೊಂಡು, ಅವರಿಂದ ಬರುವಂಥ ಅಭಿಪ್ರಾಯಗಳ ಮೇಲೆಗೆ ತದನಂತರ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ಜರುಗಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ. ಆನಂದ, ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಎಲ್ಲ ಪಕ್ಷದವ್ರಿಗೂ ಕೂಡ ಬಹಳ ಬಹಳ ಕಾವೇರಿದ ವಾತಾವರಣ ನಿರ್ಮಾಣವಾಗಿರುತ್ತೆ, ಒಂದು ದೊಡ್ಡ ಮಟ್ಟದ ಅಗ್ನಿ ಪರೀಕ್ಷೆಗಳು ಬಂದೊದಗ್ತಾ ಇರ್ತವೆ. ಈಗ ಸ್ಕ್ರೀನಿಂಗ್ ಕಮಿಟಿಯ ಈ ಒಂದು ಸಭೆ ಎಷ್ಟರ ಮಟ್ಟಿಗೆ ಮಹತ್ವ ಪಡೆದಿದೆ ಮುಂದಿನ ಚುನಾವಣಾ ದೃಷ್ಟಿಯಿಂದ? ಎಸ್ ಕುಡಿಗೋಹಟ್. ರಾಘವಸೂರ್ಯ, ಪ್ರಮುಖವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ಅಂತಲೇ ಹೇಳ್ಬೋದು. ಈಗ ಸ್ಕ್ರೀನಿಂಗ್ ಕಮಿಟಿ ನಿನ್ನೆಯಿಂದ ಕೆಪಿಸಿಸಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ನನಗೆ ಕೂಡ ಕೆಲವು ಪ್ರಮುಖ ನಾಯಕರ ಜೊತೆ 1-to-1 ಮೀಟಿಂಗ್ ಮಾಡಿದ್ರು. ಇವತ್ತು ಪರಮೇಶ್ವರ್, ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್ ಹಾಗೆ ದಿನೇಶ್ ಗುಂಡೂರಾವ್ ಸೇರಿದಂತೆ ಬಹಳಷ್ಟು ನಾಯಕರ ಜೊತೆ ಸಂಜೆವರೆಗೂ ಕೂಡ ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾವಾರು ಸರ್ವೆಗಳನ್ನ ನಡೆಸಿ ಕೆಲವೊಂದು ರಿಪೋರ್ಟ್ ಕಾರ್ಡ್ ಅನ್ನ ಈಗಾಗಲೇ ಎಐಸಿಸಿ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಯಾರು ಗೆಲ್ಲುವಂತ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಟಿಕೆಟ್ ಕೊಡ್ತಕ್ಕಂಥ ಒಂದು ನಿಟ್ಟಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ನಾಯಕರು ಕೂಡ ಅದೇ ರೀತಿಯ ಒಂದು ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಗೆಲ್ತಕ್ಕಂತ ಒಂದು ಕ್ಷೇತ್ರಗಳೇನಿದೆ ಅಲ್ಲಿ ಅನಗತ್ಯವಾಗಿ ಗೊಂದಲ ಮಾಡ್ಕೊಳ್ಳೋದು ಬೇಡ, ಆ ಕ್ಷೇತ್ರದಲ್ಲಿ ಒಬ್ಬರಿಗೆ ಟಿಕೆಟ್ ಫಿಕ್ಸ್ ಆಗ್ಬೇಕು, ಜೊತೆಗೆ 2-3 ಅಭ್ಯರ್ಥಿಗಳು ಇರೋ ಕಡೆ ಅವರ ಕರೆದು 1-to-1 ಮೀಟಿಂಗ್ ಮಾಡಿ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋದು ನಿಟ್ಟಲ್ಲೂ ಕೂಡ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಐಸಿಸಿ ವರಿಷ್ಠರು, ಈ ಒಂದು ಸ್ಕ್ರೀನಿಂಗ್ ಕಮಿಟಿಯ ಚೇರ್ಮನ್ ಏನಿದ್ದಾರೆ, ಇವರು ನಾಳೆ ಎಲ್ಲಾ ಟಿಕೆಟ್ ಆಕಾಂಕ್ಷಿಗಳೇನಿದ್ದಾರೆ ಅವನ್ನೆಲ್ಲರಿಗೂ ಕೂಡ ಸಭೆಗೆ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಂದು ಕ್ಷೇತ್ರವಾರು ಯಾರು ಪ್ರಮುಖವಾಗಿ ಟಿಕೆಟ್ಗಳಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಕರೆದು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಿದ್ದಾರೆ. ನಾಳೆ ಆಕಾಂಕ್ಷಿಗಳ ಜೊತೆ ಸರಣಿ ಸಭೆಗಳು ನಡೆಯುತ್ತೆ. ಪ್ರತಿ ಒಂದು ಆಕಾಂಕ್ಷಿಯನ್ನು ಕೂಡ ಕರೆದು ಅವರ ಒಂದು ಸಮಸ್ಯೆಗಳನ್ನ ಅಥವಾ ಟಿಕೆಟ್ ಸಿಗದೆ ಇರತಕ್ಕಂತ ಪಕ್ಷದಲ್ಲಿ ಅವರನ್ನ ಮನವೊಲಿಕೆ ಮಾಡಿ ಬೇರೆ ಒಂದು ಹುದ್ದೆ ಅಥವಾ ಬೇರೆ ಜವಾಬ್ದಾರಿಯನ್ನ ನೀಡ್ತಕ್ಕಂತ ಒಂದು ಮನವೊಲಿಕೆ ಕೆಲಸಗಳು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಸಂಜೆ ಎಲ್ಲಾ ಒಂದು ಅಭಿಪ್ರಾಯಗಳ ಸಂಗ್ರಹ ಬಳಿಕ ಈಗ ಶಾರ್ಟ್ ಲಿಸ್ಟ್ ಅನ್ನೋ ಒಂದು ಸುಮಾರು 130-140 ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅನ್ನ ತಯಾರು ಮಾಡಿದ್ದಾರೆ. ಅದರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಜೊತೆ ಅಂತಿಮ ಸುತ್ತಿನ ಸಭೆಯನ್ನ ನಡೆಸಿ ಫೈನಲ್ ಪಟ್ಟಿಯನ್ನ ತಯಾರು ಮಾಡಿ ಅದನ್ನ ಎಐಸಿಸಿಗೆ ರವಾನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಲಿಂಗಾಯತ ಸಮುದಾಯದ ನಾಯಕರ ಒಂದು ಹೆಸರೇನಾದ್ರೂ ಇಲ್ಲಿ ಪ್ರಸ್ತಾಪ ಆಗೋದಿದೆಯಾ? ಯಾಕಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಲಿಂಗಾಯತ ಸಮುದಾಯದವರು ಯಾರೂ ಇಲ್ಲ ಅನ್ನುವ ಒಂದು ಕೊರಗಿದೆಯಾ, ಅಥವಾ ಇದು ಒನ್ ಆಫ್ ದ ಎಲೆಕ್ಷನ್ ಸ್ಟ್ರಾಟಜಿಸ್ ಅಂತೀರಾ? ಸೂರ್ಯ, ಸ್ಕ್ರೀನಿಂಗ್ ಕಮಿಟಿ ಕೇವಲ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ರಚನೆ ಆಗಿರ್ತಕ್ಕಂಥದ್ದು. ಮುಂದಿನ ಸಿಎಂ ಯಾರಾಗಬೇಕು ಪಕ್ಷದಲ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳಿಲ್ಲ. ಸದ್ಯ ವೀರಶಿವ ಲಿಂಗಾಯತ ಮುಖಂಡರೇನಿದ್ದಾರೆ, ಇವರು ಇವತ್ತು ಸಂಜೆ ಒಂದು ಪ್ರತ್ಯೇಕ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೆಚ್ಚಾಗಿ ಲಿಂಗಾಯತ ಸಮುದಾಯಕ್ಕೆ ಸುಮಾರು ಒಂದು 60-ರಿಂದ 70 ಟಿಕೆಟ್ ಅನ್ನ ಕೊಡಬೇಕು. ಎಲ್ಲಾ ಪ್ರಮುಖ ಒಂದು ಕ್ಷೇತ್ರಗಳಲ್ಲೂ ಕೂಡ ಲಿಂಗಾಯತ ಸಮುದಾಯವೇ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಕೆಲವೊಂದು ಕ್ಷೇತ್ರಗಳಲ್ಲಿ 2ನೇ ಸ್ಥಾನದಲ್ಲಿ ಸಮುದಾಯದ ಜನರಿದ್ದಾರೆ, ಹಾಗಾಗಿ ಅವ್ರಿಗೆ ಹೆಚ್ಚಿನ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇದೆ. ಜೊತೆಗೆ ಲಿಂಗಾಯತ ಸಮುದಾಯಕ್ಕೆ ಸಿಎಂ ಪಟ್ಟ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಕೂಡ ಇದೆ. ಅದನ್ನ ನೇರವಾಗಿ ಇವತ್ತು ಸಂಜೆ ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಕೆಲವೊಂದು ನಿರ್ಣಯಗಳನ್ನ ತೆಗೆದುಕೊಂಡು ಎಐಸಿಸಿ ವರಿಷ್ಠರಿಗೆ ಆ ಒಂದು ನಿರ್ಣಯಗಳನ್ನ ಮುಟ್ಟಿಸತಕ್ಕಂತ ಕೆಲಸಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾಘವ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಆನಂದ್.
ಫ್ರೀಡಂ ಆಪ್ ಅಲ್ಲಿ ಕಲ್ತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ